ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಹಾಕೋದು ಅಂತ ತಿಳಿಸ್ಕೊಡ್ತೀನಿ, ಮತ್ತೆ ಲಿಂಕ್ನ ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ. ಏನು ಅಂತಂದ್ರೆ, ಈಗ ಕೆಲವೊಬ್ಬರಿಗೆ ಪ್ಲೇಸ್ಟೋರಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಲಿಂಕ್ನ ಕಾಪಿ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ, ಮತ್ತೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ, ಮತ್ತೆ ಅದನ್ನು ನಿಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ಲ್ಲಿ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟು ಪ್ಲೇಸ್ಟೋರ್ನಿಂದ ಯಾವುದಾದ್ರು ಅಪ್ಲಿಕೇಶನ್ ಲಿಂಕ್ನ ಯಾವ ರೀತಿ ಕಾಪಿ ಮಾಡ್ಕೊಬೋದು ಅಂತ ನೋಡೋಣ. ಪ್ಲೇಸ್ಟೋರ್ ಓಪನ್ ಮಾಡಿ, ನೆಕ್ಸ್ಟು ನೀವು ಯಾವ ಅಪ್ಲಿಕೇಶನ್ದು ಲಿಂಕ್ ಕಾಪಿ ಮಾಡ್ಕೊಬೇಕು ಅಂದ್ಕೊಂತೀರಿ ಆ ಅಪ್ಲಿಕೇಶನ್ನ ಓಪನ್ ಮಾಡಿ. ನಾನಿಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ದು ಲಿಂಕ್ ಕಾಪಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಸೊ ನೀವು ಯಾವ ಅಪ್ಲಿಕೇಶನ್ ಲಿಂಕ್ ಕಾಪಿ ಮಾಡ್ಕೊಬೇಕು ಅಂದ್ಕೊಂತೀರಿ ಆ ಅಪ್ಲಿಕೇಶನ್ ಓಪನ್ ಮಾಡಿ. ಸೊ ನೀವು ಯಾವುದೇ ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಮೂರು ಡಾಟ್ ಕಾಣ್ತಾ ಇರ್ತಾರೆ ರೈಟ್ ಸೈಡಲ್ಲಿ. ಆ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಶೇರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬರುತ್ತೆ, ಅದು ಸ್ಟಾರ್ಟಿಂಗ್ ಪೇಜಲ್ಲಿ ಇರುತ್ತೆ, ಇಲ್ಲ ಅಂತಂದರೆ ನೆಕ್ಸ್ಟ್ ಪೇಜಲ್ಲಿ ಇರುತ್ತೆ ನೋಡ್ಕೊಳ್ಳಿ. ಈ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಈ ಅಪ್ಲಿಕೇಶನ್ದು ಲಿಂಕು ಕಾಪಿ ಆಗುತ್ತೆ. ಈಗ ಯೂಟ್ಯೂಬ್ ವಿಡಿಯೋ ಲಿಂಕ್ನ ಯಾವ ರೀತಿ ಕಾಪಿ ಮಾಡ್ಕೊಬೋದು ಅಂತ ನೋಡೋಣ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ, ಸೊ ನಾವು ಯಾವುದೇ ವಿಡಿಯೋ ಲಿಂಕ್ನ ಯೂಟ್ಯೂಬ್ನಿಂದ ಕಾಪಿ ಮಾಡ್ಕೊಬೇಕು ಅಂತಂದರೆ ನಮಗೆ ಎರಡು ದಾರಿ ಇದೆ. ಮೊದಲನೇ ದಾರಿ ಬಂದು ನೀವು ಯಾವುದೇ ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊಬೇಕು ಅಂತಂದರೆ ಅದು ರೈಟ್ ಸೈಡಲ್ಲಿ ನಮಗೆ ಈ ಥರ ಮೂರು ಡಾಟ್ ಥರ ಕಾಣ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ನಲ್ಲಿ ಡೇ ಟು ನೈಟ್ ವಿಡಿಯೋ ಎಡಿಟಿಂಗ್ ಅಂತಿದೆ, ಈ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊಬೇಕು ಅಂತಿದ್ದೀನಿ. ಸೊ ನೋಡಿ, ಅದು ರೈಟ್ ಸೈಡಲ್ಲಿ ನಮಗೆ ಮೂರು ಡಾಟ್ ಕಾಣ್ತಿದೆಯಲ್ಲ, ಆ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಲಿಂಕು ಕಾಪಿ ಆಗುತ್ತೆ. ಎರಡನೇ ದಾರಿ ಬಂದು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅದು ಪ್ಲೇ ಆಗುತ್ತೆ. ನೆಕ್ಸ್ಟ್ ನಿಮ್ಗಲ್ಲಿ ಕೆಳಗಡೆ ಶೇರ್ ಅಂತ ಕಾಣ್ತಿರುತ್ತಲ್ಲ, ಆ ಶೇರ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಅಂತ ಕೊಟ್ಟರೆ ಈ ವಿಡಿಯೋ ಲಿಂಕು ಕಾಪಿ ಆಗುತ್ತೆ. ನೆಕ್ಸ್ಟ್ ಈ ಕಾಪಿ ಮಾಡ್ಕೊಂಡಿರುವಂಥ ಲಿಂಕ್ನ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು ಅಂತಂದರೆ ನಿಮಗೆ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಪ್ಲಿಕೇಶನ್ ಬೇಕು. ಸೊ ಈ ಒಂದೇ ಅಪ್ಲಿಕೇಶನಲ್ಲಿ ಹಾಕೋಕ್ಕಾಗೋದು ಅಂತೇನೇನಿಲ್ಲ, ನೀವು ಕ್ರೋಮ್ ಬ್ರೌಸರಲ್ಲಿ ಹಾಕ್ಬೋದು, ಒಪೆರಾ ಮಿನಿ, ಬೇರೆ ಬೇರೆ ದಾರಿಗಳಿದೆ ಹಾಕೋಕೆ. ಬಟ್ ಆದರೆ ಈ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋದಲ್ಲಿ ನಿಮಗೆ ಈಸಿ ಆಗುತ್ತೆ, ಅಂದರೆ ನಿಮ್ಮ ಲಿಂಕ್ನ ಪೇಸ್ಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನಾನು ಅದಕ್ಕೆ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದೀನಿ, ಅದ್ರ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಬನ್ನಿ ಟ್ಯುಟೋರಿಯಲ್ ನೋಡೋಣ ಯಾವ ರೀತಿ ಲಿಂಕ್ನ ಪೇಸ್ಟ್ ಮಾಡೋದು ಅಂತ. ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ನಿಮಗೆ ಮೂರು ಗೆರೆ ಕಾಣ್ತಿರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಈ ಡ್ರಾಪ್ ಡೌನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಿಲಂ ಗುರು ಅನ್ನೋ ಯೂಟ್ಯೂಬ್ ಚಾನಲ್ಗೆ ನಾನು ಲಿಂಕ್ ಹಾಕಬೇಕು ಅಂತಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ತಿರ್ಗಾ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಯಾವ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪೇಸ್ಟ್ ಮಾಡಬೇಕು ಅನ್ಕೊಂತೀರಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ತ್ರೀ ಮಿಸ್ಟೇಕ್ಸ್ ಯೂಟ್ಯೂಬರ್ಸ್ ಮೇಕ್ ಅಂತಿದ್ದಲ್ಲ, ಈ ವಿಡಿಯೋಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಬೇಕು ಅಂತಿದ್ದೀನಿ. ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಕಾಣ್ತಿದ್ದೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕರ್ಸರ್ ಕಾಣ್ತಿದೆಯಲ್ಲ, ಆ ಕರ್ ಬ್ಲಿಂಕ್ ಆಗ್ತಿದೆಯಲ್ಲ, ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ನಿಮಗೆ ಪೇಸ್ಟ್ ಅಂತ ಕೇಳುತ್ತೆ, ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕು ಪೇಸ್ಟ್ ಆಗುತ್ತೆ. ಅಂದರೆ ಸಿಂಗಲ್ ಆಗಿ ಫಸ್ಟ್ ಒಂದು ಅಪ್ಲಿಕೇಶನ್ ಲಿಂಕ್ನ ಕಾಪಿ ಮಾಡ್ಕೊಬಂದು ಪೇಸ್ಟ್ ಮಾಡಿ, ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊಬಂದು ಪೇಸ್ಟ್ ಮಾಡಿ. ಆ ಥರ ನಿಮ್ಗೆ ಯಾವ ಲಿಂಕ್ ಬೇಕು ಆ ಲಿಂಕ್ನ ಕಾಪಿ ಮಾಡ್ಕೊಬಂದು ಪೇಸ್ಟ್ ಮಾಡಿ. ಒನ್ ಟೈಮ್ ಒಂದೇ ಲಿಂಕು ಕಾಪಿ ಆಗೋದು. ಸೊ ಅದನ್ನು ಪೇಸ್ಟ್ ಮಾಡಿ, ಆಮೇಲೆ ಇನ್ನೊಂದು ಲಿಂಕ್ನ ಕಾಪಿ ಮಾಡ್ಕೊಬಂದು ಪೇಸ್ಟ್ ಮಾಡಿ. ನೆಕ್ಸ್ಟು ಈ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಬಂದಿರುತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಯಾವ ಲಿಂಕ್ ಬೇಕು ಆ ಲಿಂಕ್ನ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಆದರೆ ಲಿಂಕ್ ಹಾಕೋದ್ರಲ್ಲೂ ಸ್ವಲ್ಪ ಗೈಡ್ಲೈನ್ ಇದೆ, ಅಂತಂದರೆ ಇಂಥ ಲಿಂಕ್ನ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಾರ್ದು ಅಂತ. ಯಾವ ರೀತಿ ಲಿಂಕ್ ಹಾಕ್ಬಾರ್ದು ಅಂತಂದರೆ, ಒಂದು ಸೆಕ್ಸ್ ವೆಬ್ಸೈಟ್ಗೆ ಹೋಗುವಂಥ ಲಿಂಕ್ ಇರಬಾರ್ದು, ಮತ್ತು ಅದರ ಪೇಯ್ಡ್ ಅಪ್ಲಿಕೇಶನ್ನ ಫ್ರೀಯಾಗಿ ಕೊಡುವಂಥ ಲಿಂಕ್ ಇರಬಾರ್ದು, ಮತ್ತು ಅದರದ್ದು ಸ್ವಲ್ಪ ಲಿಂಕ್ ಇರಬಾರ್ದು. ಯಾವ್ಯಾವ ರೀತಿ ಲಿಂಕು ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಮೇಲೆ ಕಾರ್ಡಲ್ಲಿ ಒಂದು ವಿಡಿಯೋ ಬರುತ್ತೆ ನೋಡಿ, ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಕಾರ್ಡ್ ಹಾಕೋದು ಹೇಗೆ, ಮತ್ತು ಹೆಣ್ ಸ್ಕಿನ್ ಹಾಕೋದು ಹೇಗೆ ಅಂತ ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ಯೂಟ್ಯೂಬ್ ವಿಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಲಿಂಕ್ ಹಾಕೋದು ಅಂತ ಒಬ್ಬರು ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡಿದ್ದು. ಸೊ ನಿಮಗೆ ಅದ್ರ ಮೇಲೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿದ್ರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.